ನಗರದಲ್ಲಿ ಕೈಲಾಶ್ದು ಒಂದು ದೊಡ್ಡ ಬಟ್ಟೆ ಕಂಪನಿ ಇತ್ತು. ಅವರ ಕುಟುಂಬದಲ್ಲಿ ಅವನ ಹೆಂಡತಿ ಶಾಲಿನಿ, ಇಬ್ರು ತಮ್ಮಂದ್ರು ರಾಹುಲ್ ಮತ್ತೆ ರಂಜನ್, ಮತ್ತೆ ಒಬ್ಳು ತಂಗಿ ತಾನಿಯ ಇದ್ಲು. ಆದ್ರೆ ಕೈಲಾಶ್ಗೆ ಎಲ್ರಿಗಿಂತ ಇಷ್ಟ ಆಗಿದ್ದು ತನ್ನ ನೌಕರ ಕೃಷ್ಣ. ಕೃಷ್ಣ ನಂಬಿಕಸ್ಥ ಕೆಲಸಗಾರನಾಗಿದ್ದ. ಅವನ್ ಕೃಷ್ಣನ್ನ ತನ್ನ ತಮ್ಮನ್ ತರ ನೋಡ್ತಾ ಇದ್ದ. ಕೃಷ್ಣ ತನ್ನ ಮಾಲೀಕನ ಎಲ್ಲ ಕೆಲ್ಸಕ್ಕೂ ಕೈ ಜೋಡಿಸ್ತಾ ಇದ್ದ. ಆದ್ರೆ ಕೈಲಾಶ್ನ ಇಬ್ರು ತಮ್ಮಂದ್ರು ಯಾವ ಕೆಲ್ಸ ಕೂಡ ಮಾಡ್ತಾ ಇರ್ಲಿಲ್ಲ. ಅವರು ದಿನಪೂರ್ತಿ ಕೈಲಾಶ್ ದುಡ್ದಿದ ದುಡ್ಡನ್ನ ತುಂಬಾನೇ ಲೂಟಿ ಮಾಡ್ತಾ ಇದ್ರು. ಒಂದು ದಿನ ಕೃಷ್ಣ ಕೈಲಾಶ್ಗೆ ಹೇಳ್ದ, ಚಿಕ್ಕ ಯಜಮಾನ್ರೇ, ನೀವು ರಾಹುಲ್ ಅಣ್ಣ ಮತ್ತೆ ರಂಜನ್ ಅಣ್ಣಂಗ್ ಯಾಕೆ ಹೇಳಲ್ಲ? ನೀವು ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಹಾಗೆ ಅವರು ನಿಮ್ ದುಡ್ಡನ್ನೆಲ್ಲ ಉಡಾಯಿಸ್ತಾ ಇದ್ದಾರೆ. ಅರೆ ಕೃಷ್ಣ, ನಾನ್ ನಿನಗೆ ಹೇಗಪ್ಪ ಹೇಳಿ, ನಮ್ ತಾಯಿ ಸಾಯುವಾಗ ನನ್ನ ಕೈಲಿ ಮಾತ್ ತಗೊಂಡಿದ್ಲು, ಅವ್ರಿಗೆ ಯಾವ್ದೇ ತೊಂದರೆ ಆಗ್ದಿರೋ ತರ ನೋಡ್ಕೋ ಅಂತ. ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಹೇಳಕ್ ಆಗೋದಿಲ್ಲ. ಆದ್ರೂ ಚಿಕ್ಕ ಯಜಮಾನ್ರೆ, ಅವ್ರು ನಿಮ್ನ ಬರ್ಬಾದ್ ಮಾಡ್ಬಿಡ್ತಾರೆ. ಅಯ್ಯೋ ಇಲ್ಲಪ್ಪ, ನೀನ್ ತುಂಬಾ ಮುಗ್ಧ ಕೃಷ್ಣ. ನಿಧಾನವಾಗಿ ಇಬ್ರು ಕೆಲಸ ಮಾಡಕ್ ಶುರು ಮಾಡ್ತಾರೆ, ನೀನೇನು ಯೋಚನೆ ಮಾಡ್ಬೇಡ. ಸರಿ, ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ಇವತ್ ನಾನ್ ಮನೆಗೆ ತುಂಬಾ ಲೇಟ್ ಆಗಿ ಬರ್ತೀನಿ, ಇವತ್ತು ಉದ್ಯಮಿಗಳ ಮೀಟಿಂಗ್ ಇದೆ, ನನ್ನನ್ನ ಅಲ್ಲಿ ಕರೆದಿದ್ದಾರೆ. ಸರಿ ಚಿಕ್ಕ ಯಜಮಾನ್ರೆ, ನೀವ್ ಎಷ್ಟೊತ್ತಿಗಾದ್ರೂ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಆದ್ರೆ ಯಾಕೆ ಧಣಿ, ನಿಮಗೆ ಊಟನ ಬಿಸಿ ಮಾಡ್ಕೊಡ್ಬೇಕಲ್ವಾ? ಕೃಷ್ಣನ್ ಮಾತ್ ಕೇಳಿಸ್ಕೊಂಡು ಕೈಲಾಶ್ ಮುಗುಳ್ ನಗುತ್ತಾ ತನ್ನ ಆಫೀಸ್ಗೆ ಹೋಗ್ತಾ ಇದ್ದ. ಅಲ್ಲಿ ಮೀಟಿಂಗ್ ಅಲ್ಲಿ ಆ ನಗರದ ಇನ್ನೊಬ್ಬ ವ್ಯಾಪಾರಿ ರಾಜನ್ ಕಸಾನ ಕೂಡ ಇದ್ದ. ಎಲ್ಲ ವ್ಯಾಪಾರಿಗಳು ಸೇರಿ ರಾಜನ್ ಕಸಾನನ್ ಮೇಲೆ ಕಳ್ಳತನ ಆರೋಪ ಹಾಕಿದ್ರು. ಮೀಟಿಂಗ್ ಅಲ್ಲಿ ಕೈಲಾಶ್ ತನ್ನ ಜೊತೆಗಿರುವ ವ್ಯಾಪಾರಿಗಳಿಗೆ ಹೇಳ್ದ, ನೀವೆಲ್ಲ ಚಿಂತೆ ಮಾಡಬೇಡಿ, ಇದಕ್ಕೆ ನ್ಯಾಯನ ಒಂದು ವಾರ ಬಿಟ್ಟು ನಾನು ಕೊಡ್ತೀನಿ. ಈಗ ನೀವು ನಿಮ್ಮ ನಿಮ್ಮ ಕೆಲಸಗಳಿಗೆ ಹೋಗ್ಬೋದು. ಮೀಟಿಂಗ್ ಮುಗಿದ ನಂತರ ರಾಜನ್ ಕಸಾನ ಮುಗುಳ್ ನಗುತ್ತಾ ಕೈಲಾಶ್ ಹತ್ರ ಬಂದ್ ಹೇಳ್ದ, ನಿಮಗೇನನ್ಸುತ್ತೆ ಕೈಲಾಶ್ ಅವ್ರೆ, ಈ ವ್ಯಾಪಾರಿಗಳು ನನ್ ಮೇಲೆ ಹೊರಿಸಿರೋ ಕಳ್ತನದ ಆರೋಪ ಸರಿ ಅಂತ ನಿಮ್ಗೆ ಅನ್ಸುತ್ತಾ? ನೇರವಾಗಿ ಹೇಳ್ತೀನಿ ಕೇಳು. ವ್ಯಾಪಾರಿಗಳ ಎಲ್ಲ ದುಡ್ಡನ್ನ ನೀವು ನಿಮ್ಮ ಸೀಕ್ರೆಟ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ, ಹಾಗೆ ಅಕೌಂಟ್ ಅಲ್ಲಿ ಏನಾದ್ರೂ ದುಡ್ಡು ಕಡಿಮೆ ಕಂಡ್ರೆ ಅದ್ರ ತಪ್ಪಿತಸ್ಥ ನೀವೇ ಅಲ್ವಾ? ನಾನ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ದೆ, ಒಂದು ವಾರದೊಳಗೆ ನಮಗೆ ಗೊತ್ತಾಗೋದೇನು ಅಂದ್ರೆ ನಿಮ್ಮ ಮೇಲೆ ಹೊರಿಸಿರೋ ಆರೋಪ ನಿಜನಾ ಸುಳ್ಳ ಅಂತ. ನೋಡಿ ಕೈಲಾಶ್ ಅವ್ರೆ, ನಾನ್ ನಿಮ್ಗೆ ಸುಳ್ಳು ಹೇಳೋದಿಲ್ಲ. ನಿಜ ಏನು ಅಂದ್ರೆ ನಾನು ವ್ಯಾಪಾರಿಗಳ 100 ಕೋಟಿ ದುಡ್ಡನ್ನ ಕದ್ದಿದ್ದೀನಿ. ನೀವೇನಾದ್ರೂ ವ್ಯಾಪಾರಿಗಳ ಮುಂದೆ ನಾನು ನಿರ್ದೋಷಿ ಅಂತ ಪ್ರೂವ್ ಮಾಡಿದ್ರೆ ನಾನು ಅದರಲ್ಲಿ 50 ಕೋಟಿ ರೂಪಾಯಿನ ನಿಮಗೆ ಕೊಡಕ್ಕೆ ರೆಡಿಯಾಗಿದ್ದೀನಿ. ರಾಜನ್ ಮಾತುಗಳನ್ನ ಕೇಳಿ ಕೈಲಾಶ್ ತುಂಬಾನೇ ಕೋಪಗೊಂಡ. ಅವನು ಜೋರಾಗಿ ರಾಜನ್ ಕಪಾಳಕ್ಕೆ ಒಂದು ಬಲವಾದ ಏಟ್ ಕೊಟ್ಟ. ನಿನಗೆ ನಾಚಿಕೆ ಆಗ್ಬೇಕು ರಾಜನ್, ನಾನ್ ನಿನ್ನ ಇವತ್ತು ಜೈಲಿಗೆ ಕಳ್ಸೆ ಕಳಿಸ್ತೀನಿ. ಅಷ್ಟ್ ಹೇಳಿ ಕೈಲಾಶ್ ಅಲ್ಲಿಂದ ಹೊರಟ. ರಾಜನ್ ಕಸಾನ ಕೋಪದಿಂದ ಹಲ್ ಕಡಿತ ಹೇಳ್ದ, ನಾ ನಿನ್ನ ಜೀವಂತವಾಗಿ ಬಿಟ್ರೆ ತಾನೆ ನೀ ನನ್ನ ಜೈಲಿಗೆ ಕಳ್ಸೋದು. ರಾಜನ್ ಕಸಾನ ಒಬ್ಬ ಅಪರಾಧ ಹಿನ್ನೆಲೆಯ ವ್ಯಕ್ತಿಯಾಗಿದ್ದ. ಅವನು ತನ್ನ ಎಲ್ಲ ರೌಡಿಗಳನ್ನ ಕರೆದು ಹೇಳ್ದ, ಇವತ್ ರಾತ್ರಿ ನೀವು ಕೈಲಾಶ್ ಫ್ಯಾಕ್ಟರಿಗೆ ಬೆಂಕಿ ಹಾಕ್ಬಿಡಿ. ನನಗೆ ವಿಷಯ ಗೊತ್ತಾಗಿದೆ, ಸ್ವಲ್ಪ ಸಮಯದ ಹಿಂದೆ 1 ಕೋಟಿ ರೂಪಾಯಿ ಮಾಲನ್ನ ಅವನ ಫ್ಯಾಕ್ಟರಿಯಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಾಯ್ತಾ? ಅವನ್ ಇಲ್ಲಿ ತನಕ ಆ ಮಾಲ್ಗೆ ಇನ್ಶೂರೆನ್ಸ್ ಕೂಡ ಮಾಡೇ ಇಲ್ಲ. ಫ್ಯಾಕ್ಟರಿಗೆ ಬೆಂಕಿ ಬಿದ್ರೆ ಕೈಲಾಶ್ ಬೀದಿಗೆ ಬರ್ತಾನೆ. ರಾಜನ್ ಕಸಾನನ ರೌಡಿಗಳು ಅವತ್ ರಾತ್ರಿ ಕೈಲಾಶ್ ಕಂಪನಿಗೆ ಬೆಂಕಿ ಹಚ್ಚಿದ್ರು. ಕೈಲಾಶ್ನ ಫ್ಯಾಕ್ಟರಿ ಸುಟ್ಟು ಬೂದಿಯಾಯಿತು. ಅದರ ಜೊತೆಗೆ 1 ಕೋಟಿ ರೂಪಾಯಿ ಬೆಲೆ ಬಾಳುವ ಹೊಸ ಮಾಲು ಕೂಡ ಬೂದಿಯಾಯಿತು. ಕೈಲಾಶ್ ಬೀದಿಗೆ ಬಂದ. ಇಷ್ಟು ದೊಡ್ಡ ನಷ್ಟ ಕೈಲಾಶ್ ಕೈಯಲ್ಲಿ ತಡೆಯಲಾಗಲಿಲ್ಲ. ಒಂದು ದಿನ ರಾತ್ರಿ ಕೈಲಾಶ್ ಆರೋಗ್ಯ ಹದಗೆಟ್ಟಿತು. ಕೈಲಾಶ್ ತಂಗಿ ತಾನಿಯಾ ತನ್ನ ಮತ್ತಿಬ್ರು ಅಣ್ಣಂದರಿಗೆ ಕಾಲ್ ಮಾಡಿ ಮಾಡಿ ತುಂಬಾ ಸೋತು ಹೋದ್ಲು. ಆದ್ರೆ ಅವ್ರು ಯಾರು ಕೂಡ ಇವಳ ಫೋನ್ ನ ರಿಸೀವ್ ಮಾಡ್ಲಿಲ್ಲ. ಆದ್ರೆ ಕೈಲಾಶ್ ಹತ್ರ ಚಿಕಿತ್ಸೆಗೆಂದು ಅಷ್ಟ್ ದುಡ್ಡಿರ್ಲಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ನೌಕರ ಕೃಷ್ಣ ಸ್ವಲ್ಪ ದುಡ್ಡು ತಗೊಂಡ್ ಬಂದ. ಡಾಕ್ಟರ್ ನೋಡಿದ ನಂತರ ಕೈಲಾಶ್ ತನ್ನ ನೌಕರ ಕೃಷ್ಣನ್ಗೆ ಹೇಳ್ದ, ಕೃಷ್ಣ ಈ ದುಡ್ಡು ನಿನ್ಗೆ ಹೇಗೆ ಬಂತು? ನನ್ನ ಹತ್ರ ಅಂತೂ 1 ರೂಪಾಯಿ ದುಡ್ಡಿಲ್ಲ. ನೀನ್ ಯಾರ ಹತ್ರನಾದ್ರೂ ಸಾಲ ಮಾಡ್ಕೊಂಡ್ ತಂದ್ಯಾ? ಇಲ್ಲ ಮಾಲೀಕ್ರೆ, ನಿಮ್ಮ ಆರೋಗ್ಯ ಯಾವಾಗ ಹದಗೆಡ್ತು ನಾನು ರಂಜನ್ ಅಣ್ಣನ್ ಜೇಬಿಂದ ಸ್ವಲ್ಪ ದುಡ್ಡನ್ನ ತೆಗೆದಿದ್ದೆ. ಅವರು ಜೇಬಲ್ಲಿ ದುಡ್ಡು ಇಡ್ತಾ ಇದ್ದಿದ್ದನ್ನ ನಾನು ಅವಾಗ ನೋಡಿದ್ದೆ. ಕೃಷ್ಣ ಈ ಮಾತನ್ನ ಆಡ್ತಾ ಇದ್ದಾಗ್ಲೇ ಅಲ್ಲಿಗೆ ಕೈಲಾಶ್ನ ತಮ್ಮಂದ್ರು ಇಬ್ರು ಕೋಪದಿಂದ ಬಂದ್ರು. ಇವನು ಕಳ್ತನ ಮಾಡಿದನ್ನೆ ಅಣ್ಣ, ನಿನ್ಗೆ ಎಷ್ಟೋ ಧೈರ್ಯ? ನೀ ನನ್ ಜೇಬಿಂದ ದುಡ್ಡು ಕದೀತೀಯ? ಮಾಲೀಕರ ಆರೋಗ್ಯ ಹದಗೆಟ್ಟಿತ್ತು, ಅದಕ್ಕೆ ನಾನು ನಿಮ್ ಜೇಬಿಂದ ಸ್ವಲ್ಪ ದುಡ್ಡನ್ನ ತಗೊಂಡೆ ಅಷ್ಟೇ. ನನ್ನ ಹತ್ರ ವ್ಯರ್ಥ ಮಾಡೋಷ್ಟು ದುಡ್ಡಿಲ್ಲ, ನೀನ್ ಇವ್ರನ್ನ ಹುಷಾರ್ ಮಾಡೋದಕ್ಕೋಸ್ಕರ
ಇನ್ಯಾವತ್ತು ನೀ ನನ್ ಜೇಬಿ ಕೈ ಹಾಕ್ಬೇಡ. ನೀವೇನ್ ಮಾತು ಅಂತ ಆಡ್ತಿದೀರ ರಂಜನಣ್ಣ, ಮಾಲೀಕರ ಪರಿಸ್ಥಿತಿ ಚೆನ್ನಾಗಿದ್ದಾಗ ನೀವಿಬ್ರು ಅವರಿಂದ ಚೆನ್ನಾಗೇ ದುಡ್ಡನ್ನ ತಗೊಂಡ್ರಿ. ಈಗ ಅವರಿಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ. ನೀವು ಅವರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಕ್ ಆಗೋದಿಲ್ವಾ? ಈ ಹಿಂದೆ ನಾನು ಮಾಲೀಕರ ಜೇಬಿಂದ ನೀವು ದುಡ್ಡು ತಗೊಳೋದನ್ನ ತುಂಬಾ ಸಲ ನೋಡಿದ್ದೀನಿ. ನಾನು ಎಷ್ಟೋ ಸಲ ಮಾಲೀಕರಿಗೆ ಈ ವಿಷಯನ ಹೇಳಿದ್ರು ಅವರು ನಗ್ನಗ್ತಾ ಸುಮ್ಮನಾದ್ರು. ನನಗೆ ಎದುರು ಮಾತಾಡ್ತೀಯಾ ಕೆಲಸದವನೇ? ರಂಜನ್ ಕೃಷ್ಣನ್ಗೆ ಜೋರಾಗಿ ಹೊಡೆದ. ಮಾಲೀಕರೇ, ಇವ್ರು ನನಗೆ ಹೊಡಿತಾ ಇದಾರೆ, ನೀವ್ ಇವರಿಗೇನು ಹೇಳೋದಿಲ್ವಾ? ನೀನು ಕಳ್ತನ ಮಾಡಿದೀಯಾ ಕೃಷ್ಣ, ಈಗ್ಲೇ ಮನೆಯಿಂದ ಹೊರಟೋಗು. ನೀನು ಏನ್ ಹೇಳ್ತಾ ಇದ್ದೀರಾ ಮಾಲೀಕರೇ? ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾನ್ ನಿಮ್ಮ ಆರೋಗ್ಯಕ್ಕೋಸ್ಕರ ಮಾತ್ರ ರಂಜನ್ ಅಣ್ಣನ್ ಜೇಬಿಂದ ದುಡ್ಡು ತೆಗೆದಿದ್ದೆ. ಆದ್ರೂ ನಿನಗೆ ಹೇಗ್ ಧೈರ್ಯ ಬಂತು ಕಳ್ತನ ಮಾಡೋದಕ್ಕೆ? ಸ್ವಲ್ಪ ಕಾಯಿಲೆ ಬಿದ್ದಿದ್ದೆ ಅಷ್ಟೇ, ಸತ್ತೋಗಿಲ್ವಲ್ಲ ನಾನು. ಈಗ್ಲೇ ನಮ್ ಮನೆಯಿಂದ ಹೊರಗಡೆ ಹೋಗು. ಕೈಲಾಶ್ ಕೋಪದಿಂದ ಕೃಷ್ಣನನ್ನ ಮನೆ ಹೊರಗಡೆ ಹಾಕ್ದ. ಆಗ ಕೃಷ್ಣ ಜೋರಾಗಿ ಅಳುತ್ತಾ ಮಾಲೀಕ ಕೈಲಾಶ್ಗೆ ಹೇಳ್ದ, ನಾನು ಹೋಗ್ತಾ ಇದ್ದೀನಿ, ಇನ್ಯಾವತ್ತೂ ಈ ಮನೆಗೆ ಕಾಲಿಡೋದಿಲ್ಲ ಮಾಲೀಕರೇ. ಮಾಲೀಕರೇ, ರಂಜನಣ್ಣ ನನ್ನ ಕೆನ್ನೆಗೆ ಹೊಡೆದಾಗ ನನಗೆ ನಿಜವಾಗ್ಲೂ ಬೇಜಾರೇ ಆಗ್ಲಿಲ್ಲ. ಆದ್ರೆ ನೀವು ಮನೆಯಿಂದ ಕಳಿಸ್ತಿರೋದು ನನಗೆ ಬೇಜಾರಾಗ್ತಿದೆ. ಇವತ್ತು ನನಗೆ ಈ ಜಗತ್ ಏನಂತ ಗೊತ್ತಾಯ್ತು. ಕಾರ್ಮಿಕರು ಮನೆಯಲ್ಲಿ ಎಷ್ಟು ನಿಯತ್ತಿಂದ ಕೆಲಸ ಮಾಡಿದ್ರು, ಆದ್ರೆ ಮಾಲೀಕರ ದೃಷ್ಟಿಯಲ್ಲಿ ಅವರು ತುಂಬಾ ಕೇವಲವಾಗಿ ಇರ್ತಾರೆ. ಅಷ್ಟ ಹೇಳಿ ಕೃಷ್ಣ ಕೈಲಾಶ್ ಮನೆಯಿಂದ ಆಚೆ ಬಂದ. ಮತ್ತೆ ಕೋಪದಿಂದ ಫುಟ್ಪಾತ್ ನಲ್ಲಿ ನಿಂತು ಜೋರಾಗಿ ಅಳ್ತಾ ಇದ್ದ. ಆಗ ಒಬ್ಬ ವ್ಯಕ್ತಿ ಜೋರಾಗಿ ಓಡ್ಕೊಂಡ್ ಬಂದು ಅವನ್ ಮುಂದೆ ಬಂದು ಬಿದ್ಬಿಟ್ಟ. ಆ ವ್ಯಕ್ತಿ ತುಂಬಾನೇ ನರಳಾಡ್ತಾ ಇದ್ದ. ಅವನ ದೇಹದಿಂದ ಜೋರಾಗಿ ರಕ್ತ ಸುರಿತಾ ಇತ್ತು. ಏನಾಯ್ತು ನಿನಗೆ? ನಿನಗೆ ಗುಂಡು ಬಿದ್ದಿದೆ. ಆ ವ್ಯಕ್ತಿ ಒಂದ್ ಚಿಕ್ಕ ಶೀಶೆ ಮತ್ತೆ ಒಂದ್ ದೊಡ್ಡ ಫೈಲ್ ನ ಕೃಷ್ಣನ್ಗೆ ಕೊಟ್ಟು ಏನ್ ಹೇಳ್ದ ಅಂದ್ರೆ, ನಾನೊಬ್ಬ ಸೈಂಟಿಸ್ಟ್, ನನ್ ಹಿಂದೆ ತುಂಬಾ ಜನ ಬರ್ತಾ ಇದಾರೆ, ನನ್ಗಿಲ್ಲಿ ಯಾರು ಗೊತ್ತಿಲ್ಲ, ನಿನಗೆ ಇಡೀ ಊರೇ ಗೊತ್ತು ಅನ್ಸುತ್ತೆ. ಆದ್ರೆ ಇದ್ರಲ್ಲಿ ಏನಿದೆ, ಇದ್ರಲ್ಲಿ ತಯಾರು ಮಾಡಿರೋ ಒಂದು ಫಾರ್ಮುಲಾ ಇದೆ, ಇದ್ರಲ್ಲಿ ನೀನು ಮುತ್ತುಗಳ ರಾಶಿಯನ್ನೇ ಮಾಡಬಹುದು. ಹಾಗೆ ಈ ಫೈಲ್ ಅಲ್ಲಿ ಅದರ ಫಾರ್ಮುಲಾನೂ ಬರ್ದಿದೀನಿ. ಆಗ ಕೆಲವು ಮನುಷ್ಯರು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಓಡ್ಕೊಂಡು ಕೃಷ್ಣನ್ ಹತ್ರ ಬಂದ್ರು. ಕೃಷ್ಣ ಅಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ತನ್ನ ಹಳ್ಳಿಗೆ ಹೋದ. ಕೃಷ್ಣನ್ ಹತ್ರ ಸ್ವಲ್ಪ ಜಮೀನಿತ್ತು. ಕೃಷ್ಣ ತನ್ನ ಜಮೀನಿನಲ್ಲಿ ತರಕಾರಿಯ ಬೀಜಗಳನ್ನ ಹಾಕ್ತಾ ಇದ್ದ. ಮತ್ತೆ ಅವನು ಆ ವ್ಯಕ್ತಿ ಹೇಳಿದ ಅನುಸಾರವಾಗಿ ಶೀಶೆಯಲ್ಲಿರುವ ಕೆಮಿಕಲ್ನ ನೀರಿಗೆ ಸೇರಿಸಿ ಗಿಡಗಳಿಗೆ ಸಿಂಪಡಿಸಿದ. ಆಗ ಅವನ ಮುಂದೆ ಒಂದು ಪವಾಡ ನಡೆಯಿತು. ಮರದಲ್ಲಿ ವಜ್ರಗಳ ಹಣ್ಣುಗಳು ಹುಟ್ಕೊಂಡ್ವು. ಇದನ್ನ ನೋಡಿ ಕೃಷ್ಣನ್ಗೆ ತುಂಬಾನೇ ಖುಷಿ ಆಯಿತು. ಅಲ್ಲಿಗೆ ಕೃಷ್ಣನ ಅಮ್ಮ ಕೂಡ ಬಂದ್ಲು. ಅಮ್ಮ ಇಲ್ಲಿ ನೋಡಮ್ಮ, ಇನ್ ಸ್ವಲ್ಪ ದಿನದಲ್ಲಿ ನಾನು ಶ್ರೀಮಂತ ಆಗ್ತೀನಿ. ಶ್ರೀಮಂತ ಆದ ಸ್ವಲ್ಪ ದಿನದಲ್ಲೇ ನಾನು ದೊಡ್ಡ ಮಾಲೀಕರಿಗೆ ಉತ್ತರ ಕೊಡ್ತೀನಿ. ಯಾಕಂದ್ರೆ ಅವ್ರು ನನ್ನ ಕಳ್ಳ ಅಂದ್ರು, ನಾನು ಅವರಿಗೋಸ್ಕರನೇ ಕಳ್ತನ ಮಾಡಿದ್ದೆ. ಕೃಷ್ಣನ್ ಮಾತ್ ಕೇಳಿಸ್ಕೊಂಡು ಅಮ್ಮ ನಗುತ್ತಾ ಹೇಳಿದ್ಲು, ಕೈಲಾಶ್ ನನಗೆ ತುಂಬಾ ದಿನಗಳಿಂದ ಗೊತ್ತು ಮಗ. ನೀನು ಚಿಕ್ಕೋನಿರುವಾಗ್ಲೇ ಅವನು ನಿನ್ನ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದ. ಅವನು ಯಾವ ಕಾರಣಕ್ಕೋಸ್ಕರ ನಿನ್ನ ಮನೆಯಿಂದ ಆಚೆ ಹಾಕಿದ್ದ ಅಂದ್ರೆ, ಅವನು ಬಡವನಾಗಿದ್ದಕ್ಕೆ. ಅವನ ಆ ಇಬ್ರು ತಮ್ಮಂದಿರು ನಿನ್ ಮೇಲೆ ಹೊಡೆದಿರೋದು ಅವನಿಗೆ ಸ್ವಲ್ಪವೂ ಇಷ್ಟ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಅವನು ನೀನು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಮನೆಯಿಂದ ಆಚೆ ಹಾಕ್ದ. ತನ್ನ ತಾಯಿಯ ಮಾತ್ ಕೇಳಿ ಕೃಷ್ಣ ತುಂಬಾ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ನನಗೆ ಈಗ ಅರ್ಥ ಆಯ್ತು ಅಮ್ಮ, ನಾನು ಬರುವಾಗ ಮಾಲೀಕರು ಯಾಕೆ ಅಳ್ತಾ ಇದ್ರು ಅಂತ. ಚಿಂತೆ ಮಾಡಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಕೃಷ್ಣ ಎಲ್ಲ ವಜ್ರದ ಹಣ್ಣುಗಳನ್ನ ಮಾರ್ದ. ಮತ್ತೆ ತುಂಬಾ ಶ್ರೀಮಂತನಾದ. ಆದ್ರೆ ಯಾವಾಗ ಅವನು ಕೈಲಾಶ್ ನ ಮನೆಗೆ ಹೋದ್ನೋ ಆಗ ಅವನಿಗೆ ತಿಳಿತು ಕೈಲಾಶ್ ನ ಪತ್ನಿ ಸತ್ತು ಹೋಗಿದ್ದಾಳೆ ಅಂತ. ಮತ್ತೆ ಕೈಲಾಶ್ ನ ತಮ್ಮಂದ್ರು ಅವನನ್ನ ಬೈದು ಅವನನ್ನ ಮನೆಯಿಂದ ಹೊರಗಡೆ ಹಾಕಿದಾರೆಂದು. ಮತ್ತೆ ಕೈಲಾಶ್ ಮನೆ ಕೂಡ ಮಾರಲ್ಪಟ್ಟಿತ್ತು. ಕೃಷ್ಣ ನಗರ ಪೂರ್ತಿ ಕೈಲಾಶ್ ಮತ್ತೆ ತಾನ್ಯನ ಹುಡುಕೋಕೆ ಶುರು ಮಾಡ್ದ. ಹುಡುಕ್ತಾ ಅವನು ಕೈಲಾಶ್ ಫ್ಯಾಕ್ಟರಿ ಹತ್ರ ಹೋದ. ಫ್ಯಾಕ್ಟರಿಯ ಒಬ್ಬ ಹಳೆಯ ನೌಕರ ಕೃಷ್ಣನ್ಗೆ ಹೇಳ್ದ, ಕೈಲಾಶ್ ಅವರಿಗೆ ತುಂಬಾ ತೊಂದರೆ ಆಯ್ತು ಕೃಷ್ಣ, ನೀನು ಬರೋದು ತುಂಬಾ ತಡ ಆಯ್ತು. ನನಗೆ ಹೇಗಾದ್ರೂ ಮಾಡಿ ಸ್ವಲ್ಪ ಮಾಲೀಕರ ಅಡ್ರೆಸ್ ಅನ್ನ ಹುಡ್ಕೊಡು. ನಿನಗೆ ಗೊತ್ತಾ ಕೃಷ್ಣ, ನಾನು ನನ್ನ ಜೀವನದಲ್ಲಿ ಕೈಲಾಶ್ ತರದ ವ್ಯಕ್ತಿಯನ್ನ ನೋಡೇ ಇಲ್ಲ. ನಿಜ ಏನು ಅಂತಂದ್ರೆ, ಕೈಲಾಶ್ ಅವರ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದ್ದಲ್ಲ, ಬದಲಾಗಿ ಹಾಕಿದ್ದು. ಏನ್ ಹೇಳ್ತಿದ್ದೀರಾ ನೀವು? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಕೃಷ್ಣ, ಅದು ಬೇರೆ ಯಾರು ಅಲ್ಲ, ರಾಜನ್ ಕಡೆಯವರೇ ಮಾಡಿದ್ದಿದ್ದು. ಆದ್ರೆ ನನಗೆ ಒಂದ್ ವಿಷಯ ಮಾತ್ರ ಇಲ್ಲಿವರೆಗೂ ಅರ್ಥ ಆಗ್ಲಿಲ್ಲ, ಅವನು ಫ್ಯಾಕ್ಟರಿಗೆ ಬೆಂಕಿ ಹಾಕೋದಕ್ಕೆ ಹೇಗೆ ಸಾಧ್ಯವಾಯ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇದು
ಕೈಲಾಶ್ ಅವರು ಅವರ ಫ್ಯಾಕ್ಟರಿಲಿ ಯಾವ ಗೆಜೆಟ್ ಅನ್ನ ಹಾಕಿದ್ರು ಅಂದ್ರೆ ಯಾರಾದ್ರೂ ಫ್ಯಾಕ್ಟರಿಲಿ ಸ್ಮೋಕ್ ಮಾಡಿದ್ರು ಕೂಡ ಸೈರನ್ ಕೂಗ್ತಾ ಇತ್ತು. ಆದ್ರೆ ಅವತ್ತು ಸೈರನ್ ಕೂಗ್ಲಿಲ್ಲ. ದೇವ್ರು ರಾಜನ್ಗೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಅಷ್ಟು ಹೇಳಿ ಆ ಕಾರ್ಮಿಕ ಅಲ್ಲಿಂದ ಹೊರಟ. ಆದ್ರೆ ಕೃಷ್ಣ ಅವರಿಬ್ಬರನ್ನ ಹುಡುಕೋದನ್ನ ಬಿಡ್ಲಿಲ್ಲ. ಒಂದು ದಿನ ಕೃಷ್ಣ ತನ್ನ ಕಾರಲ್ಲಿ ಕೈಲಾಶ್ನ ಹುಡುಕ್ತಾ ಹೋದ. ಆಗ ಅವನಿಗೆ ರಾಹುಲ್ ಮತ್ತೆ ರಂಜನ್ ಕಂಡ್ರು. ಅವರಿಬ್ರು ಕೈಲಾಶ್ನ ಒಬ್ಬ ದೊಡ್ಡ ಶತ್ರು. ರಾಜನ್ ಕಸಾನನ್ ಜೊತೆ ಹೋಗ್ತಾ ಇದ್ರು. ಕೃಷ್ಣ ಅವ್ರ ಕಾರನ್ನ ಹಿಂಬಲ್ಸ್ತಾ ಅವರ ಆಫೀಸ್ ಹತ್ರ ಹೋದ. ಮತ್ತೆ ಅಡಗಿಕೊಂಡು ಅವ್ರ ಮಾತನ್ನ ಕೇಳಿಸ್ಕೊತಾ ಇದ್ದ. ರಂಜನ್ ಮತ್ತೆ ರಾಹುಲ್ ರಾಜನ್ ಕಸಾನ ಜೊತೆ ಮಾತಾಡ್ತಾ ಇದ್ರು. ನಿಮ್ ಬಗ್ಗೆ ಎಲ್ಲ ಗೊತ್ತಾಯ್ತು ರಾಜನ್ ಅವ್ರೆ. ನೀವು ಅಣ್ಣನ್ ಫ್ಯಾಕ್ಟರಿಗೆ ಬೆಂಕಿ ಹಾಕ್ಸಿದ್ರಿ, ಆದ್ರೆ ಅಣ್ಣನಿಗೆ ಗೊತ್ತಾಗ್ಲೇ ಇಲ್ಲ ಆ ಬೆಂಕಿ ನೀವ್ ಹಾಕ್ಸಿದ್ದು ಅಂತ. ಕೈಲಾಶ್ಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ. ಅವ್ರ ಫ್ಯಾಕ್ಟರಿಗೆ ಬೆಂಕಿ ಹಾಕ್ಸೋಕ್ ಸಹಾಯ ಮಾಡಿದ್ದು ಅವನ ಇಬ್ರು ತಮ್ಮಂದ್ರು ಅಂತ. 50 ಕೋಟಿ ದುಡ್ಡುಗೋಸ್ಕರ ಸ್ವಂತ ತಮ್ಮನೇ ಅಣ್ಣನ್ಗೆ ಓಡಿಸ್ಬೋದಲ್ವಾ? ಆದ್ರೆ ಕೈಲಾಶ್ ನಮ್ಮ ಮಲತಾಯಿ ಮಗ. ಆಗ ಕೃಷ್ಣ ಆ ಮೂವರ ಮುಂದೆ ಬಂದು ನಿಂತ. ಆ ಮೂವರು ಕೃಷ್ಣನನ್ನ ನೋಡಿ ತುಂಬಾನೇ ಗಾಬರಿ ಆದ್ರು. ಕೃಷ್ಣ, ನೀನ್ ಇಷ್ಟೊಂದು ದುಬಾರಿ ಬಟ್ಟೆ ಹೇಗ್ ಹಾಕಿದ್ಯಾ? ಎಲ್ಲಿಂದನೂ ಕಳ್ತನ ಮಾಡ್ಕೊಂಡು ಹಾಕಿದ್ಯಾ? ಹೇಗೆ ಕಳ್ತನ ಮಾಡಿ ಅಲ್ಲ ರಂಜನಣ್ಣ, ಕಷ್ಟಪಟ್ಟು ಹಾಕೊಂಡಿದೀನಿ. ಆದ್ರೆ ನಿಮ್ಗೇನ್ ಗೊತ್ತು ಕಷ್ಟಪಡೋದು ಅಂದ್ರೆ? ನೀವಂತೂ ನಿಮ್ ಅಣ್ಣನ ಸಂಪತ್ತನ್ನ ಎರಡೂ ಕೈಗಳಿಂದ ದರೋಡೆ ಮಾಡಿದೀರಾ. ನೀವಿಬ್ರು ಇಷ್ಟೊಂದು ಕೆಳಮಟ್ಟ ಕಿಳಿತೀರಾ ಅಂತ ನಾನು ಕನ್ಸ್ ಮನ್ಸಲ್ಲೂ ಎಣಿಸಿರ್ಲಿಲ್ಲ. ಅರೆ, ಒಬ್ಬ ಸ್ವಂತ ಅಣ್ಣ ತನ್ನ ತಮ್ಮಂದ್ರಿಗೋಸ್ಕರ ಇಷ್ಟು ಮಾಡೋದಿಲ್ಲ. ಆದ್ರೆ ನಮ್ಮ ಯಜಮಾನ್ರು ಅವರ ಮಲತಾಯಿ ಮಕ್ಕಳಿಗೆ ಎಷ್ಟೆಲ್ಲ ಮಾಡಿದ್ರು. ಈಗ ನೀನೇನ್ ಮಾಡಕ್ ಸಾಧ್ಯ ಆಗತ್ತೆ? ಈಗ ನೀವು ನನಗೆ ನೇರವಾಗಿ ಹೇಳಿ ದೊಡ್ಡ ಯಜಮಾನ್ರು ಎಲ್ಲಿ ಅಂತ ಮೊದ್ಲು ಹೇಳಿ. ನಮಗೆ ಗೊತ್ತಿಲ್ಲ ಅವನ್ ಎಲ್ಲಿದ್ದಾನೆ ಅಂತ. ಹಾಗ ಹುಡುಕ್ಬೇಕು ಅಂದ್ರೆ ಯಾವ್ದಾದ್ರು ದೇವಸ್ಥಾನದ ಮುಂದೆ ಹೋಗಿ ನೋಡು. ಅಣ್ಣ ತಂಗಿ ಅಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ನಿಮ್ಮಿಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ದೊಡ್ಡ ಯಜಮಾನ್ರು ನಿಮ್ಮನ್ನ ಅಷ್ಟು ಪ್ರೀತಿಸ್ತಾ ಇದ್ರು. ನೀವು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆನ ದೇವರೇ ಕೊಡ್ತಾನೆ. ಆದ್ರೆ ರಾಜನ್ ನಿನ್ಗೆ ಯಾವಾಗ ದೊಡ್ಡ ಯಜಮಾನ್ರು ನನಗೆ ಸಿಗ್ತಾರೋ ಅವತ್ತು ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆನ ಕೊಡ್ತೀನಿ. ಅಷ್ಟ್ ಹೇಳಿ ಕೃಷ್ಣ ತುಂಬಾ ಕೋಪದಿಂದ ಹೊರಗಡೆ ಹೋದ. ಕೃಷ್ಣ ಹುಚ್ಚನಂತೆ ಕೈಲಾಶ್ನನ್ನ ಹುಡುಕ್ತಾನೆ ಇದ್ದ. ಸ್ವಲ್ಪ ತಿಂಗಳಿನ ನಂತರ ಕೃಷ್ಣ ಒಂದು ದೇವಸ್ಥಾನಕ್ಕೆ ಹೋದ. ಆಗ ಅಲ್ಲಿ ಕೈಲಾಶ್ ಮತ್ತೆ ಅವನ ತಂಗಿ ತಾನಿಯಾ ದೇವಸ್ಥಾನದ ಹೊರಗಡೆ ಕೂತಿದ್ರು. ಅದನ್ನ ನೋಡಿ ಕೃಷ್ಣನ ಕಣ್ಣಲ್ಲಿ ಕಣ್ಣೀರು ಬಂತು. ಅವನು ಓಡ್ಕೊಂಡು ಕೈಲಾಶ್ ಹತ್ರ ಹೋದ. ನಾನ್ ಬಂದ್ಬಿಟ್ಟೆ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ. ನೀವು ನನಗೆ ಯಾಕೆ ಹೊಡೆದ್ರಿ ಅಂತ ಗೊತ್ತಾಗ್ಲೇ ಇಲ್ಲ. ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ. ಕೃಷ್ಣ ಶ್ರೀಮಂತನಾಗಿದ್ದನ್ನ ಕಂಡು ಕೈಲಾಶ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಮತ್ತೆ ತಾನಿಯಾಗೂ ಕೂಡ. ನೀನು ಹೋದ್ಮೇಲೆ ನನ್ನ ಹೆಂಡತಿನೂ ಕೂಡ ನನ್ನ ಬಿಟ್ಟು ಹೋದ್ಲು ಕೃಷ್ಣ. ಆದ್ರೆ ಸ್ವಲ್ಪ ದಿನದ ಹಿಂದೆನೆ ಗೊತ್ತಾಯ್ತು ನನ್ನ ಫ್ಯಾಕ್ಟರಿಗೆ ಬೆಂಕಿನ ನನ್ನ ತಮ್ಮಂದರೆ ಹಾಕಿದ್ದು ಅಂತ. ಹಾಗೆ ದೇವ್ರು ಅವರಿಗೆ ಶಿಕ್ಷೆಯನ್ನು ಕೊಟ್ಟ. ಮೊನ್ನೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವರಿಬ್ರು ಸತ್ತು ಹೋದ್ರು. ನಿಮಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಮಾಲೀಕರೇ, ಈ ಕೆಲಸದ ನಿಜವಾದ ಸೂತ್ರಧಾರ ರಾಜನ್ ಅಂತ. ಅವನೇ ರಂಜನ್ ಅಣ್ಣ ಮತ್ತು ರಾಹುಲ್ ಅಣ್ಣನ್ನ ಒಪ್ಪಿಸಿದ್ದು. ಅವರಿಬ್ಬರಿಗೂ 50 ಕೋಟಿಯ ಆಸೆ ತೋರಿಸಿ ಫ್ಯಾಕ್ಟರಿಗೆ ಬೆಂಕಿ ಹಾಕಿಸ್ದ. ನಿಜವಾದ ಅಪರಾಧಿ ರಾಜನ್ ಕಸಾನ. ಆಗ ದಿಢೀರ್ನೆ ಕೈಲಾಶ್ಗೆ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದ. ಅದನ್ನ ನೋಡಿ ಕೃಷ್ಣ ಮತ್ತೆ ತಾನಿಯಾಗೆ ತುಂಬಾನೇ ಗಾಬರಿ ಆಯ್ತು. ನೀವೇನು ಹೆದರ್ಬೇಡಿ ಯಜಮಾನ್ರೆ, ನಾನ್ ಈಗಿಂದೀಗ್ಲೇ ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಕೃಷ್ಣ, ಇಲ್ಲ, ನೀನು ಸರಿಯಾದ ಸಮಯಕ್ಕೆ ಬಂದಿದೀಯ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಕ್ಯಾನ್ಸರ್ ಇದೆ, ನಾನು ಉಳಿಯೋದಿಲ್ಲ. ಆದ್ರೆ ನಾನು ಸತ್ತೋದ್ಮೇಲೆ ನೀನು ತಾನಿಯನ್ನ ನೋಡ್ಕೊ, ಅವಳ ಜೊತೆ ಮದುವೆ ಮಾಡ್ಕೊ, ರಾಜನ್ ಕಸಾನನ ಬಿಡ್ಬೇಡ. ಅಷ್ಟು ಹೇಳಿ ಕೈಲಾಶ್ ಪ್ರಾಣ ಬಿಟ್ಟ. ಕೃಷ್ಣ ಕೈಲಾಶ್ನ ಅಂತಿಮ ಸಂಸ್ಕಾರ ಮಾಡ್ದ. ಮತ್ತೆ ಅವನು ತಾನಿಯನ್ನ ಮದುವೆ ಕೂಡ ಆದ. ಕೃಷ್ಣ ಈಗ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿದ್ದ. ಕೃಷ್ಣ ರಾಜನ್ ಕಸಾನ ಮಾಡ್ದ ಹಾಗೆ ಅವನ ಫ್ಯಾಕ್ಟರಿಗೆ ಬೆಂಕಿ ಇಟ್ಬಿಟ್ಟ. ರಾಜನ್ ಕಸಾನ ಕೂಡ ಬೀದಿಗೆ ಬಂದ್ಬಿಟ್ಟ. ಅವನು ಈ ಘಟನೆನ ಸಹಿಸಲಾಗದೆ ಹುಚ್ಚನಾಗಿಬಿಟ್ಟ. ಸ್ವಲ್ಪ ದಿನಗಳ ನಂತರ ಕೃಷ್ಣ ತನ್ನ ಹೆಂಡತಿ ತಾನಿಯಾಳನ್ನ ಕರ್ಕೊಂಡು ಅವನ ಹಳ್ಳಿಗೆ ಹೋದ. ಅಲ್ಲಿ ಒಂದ್ ಮನೆ ಮಾಡಿಕೊಂಡು ಸಂಸಾರ ಶುರು ಮಾಡ್ದ. ಕೃಷ್ಣ ಈಗ್ಲೂ ವಜ್ರದ ಹಣ್ಣುಗಳನ್ನ ಬೆಳೀತಾ ಇದ್ದಾನೆ.